ಎಲ್ಲರಿಗೂ ನಮಸ್ಕಾರ ಆರ್ ಡಿ ಕನ್ನಡ ಕ್ವಿಜ್ ಚಾನೆಲ್ಗೆ ಸ್ವಾಗತ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೆಟ್ಸ್ ಸ್ಟಾರ್ಟ್ ದ ಕ್ವಿಜ್ ದ ಫಸ್ಟ್ ಕ್ವೆಶ್ಚನ್ ಈಸ್ ಹಸಿ ಬಾಳೆಕಾಯಿ ತಿನ್ನುವುದರಿಂದ ಏನಾಗುತ್ತದೆ ಎ ಗ್ಯಾಸ್ಟ್ರಿಕ್ ಸಮಸ್ಯೆ ಬಿ ಡಯಾಬಿಟಿಸ್ ಕಂಟ್ರೋಲ್ ಸಿ ದಪ್ಪಾಗುತ್ತಾರೆ ಡಿ ಹೊಟ್ಟೆ ನೋವು And the right answer is option B, diabetes control. ಮಧುಮೇಹ ರೋಗಿಗಳಿಗೆ ಹಸಿರು ಬಾಳೆಹಣ್ಣು ರಾಮಬಾಣಕ್ಕಿಂತ ಕಡಿಮೆ ಇಲ್ಲ ಈ ಹಸಿರು ತರಕಾರಿ ಸಕ್ಕರೆಯನ್ನು ನಿಯಂತ್ರಿಸಲು ತುಂಬ ಸುಲಭ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ ಬಾಳೆಕಾಯಿ ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದೆ ಮತ್ತು ಅದನ್ನು ತಿಂದ ನಂತರ ಇನ್ಸುಲಿನ್ ಹಾರ್ಮೋನ್ ನಿಧಾನವಾಗಿ ಬಿಡುಗಡೆಯಾಗುತ್ತದೆ ಇದನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವ ಮೂಲಕ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನೀವು ಸುಲಭವಾಗಿ ನಿರ್ವಹಿಸಬಹುದು ಬಾಳೆಕಾಯಿ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದು ಪೊಟ್ಯಾಸಿಯಂ ಅನ್ನು ಹೊಂದಿರುತ್ತದೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ ಇದು ಆಹಾರದ ಫೈಬರ್ ಜೀವಸತ್ವಗಳು ಫೈಟೋನ್ಯೂಟ್ರಿಯಂಟ್ಸ್ ಮೆಗ್ನೀಷಿಯಂ ಕಬ್ಬಿಣ ಪಿಷ್ಟ ರಂಜಕ ಮತ್ತು ಇತ್ಯಾದಿಗಳನ್ನು ಸಹ ಇದರಲ್ಲಿ ಒಳಗೊಂಡಿರುತ್ತದೆ ಎರಡನೇ ಪ್ರಶ್ನೆ ರಾತ್ರಿ ಮಲಗುವ ಮುನ್ನ ಹಾಲು ಕುಡಿದರೆ ಏನಾಗುತ್ತದೆ ಎ ಸಣ್ಣಾಗುತ್ತಾರೆ ಬಿ ಒಳ್ಳೆ ನಿದ್ರೆ ಬರುತ್ತದೆ ಸಿ ದಪ್ಪಾಗುತ್ತಾರೆ ಡಿ ಹೊಟ್ಟೆ ಉಬ್ಬರ ಫ್ರೆಂಡ್ಸ್ ಸ್ವಲ್ಪ ಸಮಯ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಇದೇ ತರ ಅನೇಕ ವಿಷಯಗಳನ್ನು ತರೋದಕ್ಕೆ ನಾವು ಪ್ರಯತ್ನ ಪಡುತ್ತೇವೆ ಇದರಿಂದ ನಿಮಗೆ ಒಳ್ಳೆ ಅನುಭವ ಸಿಗುತ್ತದೆ ಧನ್ಯವಾದಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಳ್ಳೆ ನಿದ್ರೆ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಹಾಲು ಕುಡಿಯುವುದರಿಂದ ಬಹಳಷ್ಟು ಪ್ರಯೋಜನಗಳಿರುತ್ತವೆ ಇದರಿಂದ ನಿಮಗೆ ನಿದ್ರಾಹೀನತೆ ಸಮಸ್ಯೆ ದೂರವಾಗಬಹುದು ಹಾಲು ಪೌಷ್ಟಿಕವಾದ ಆಹಾರವಾಗಿದೆ ಖನಿಜಗಳು ಜೀವಸತ್ವಗಳು ಮತ್ತು ಇದರ ಅರ್ಧಕ ಗುಣಲಕ್ಷಣಗಳ ಹೊರತಾಗಿ ಹಾಲು ಶಾಂತತೆ ಮತ್ತು ಹಾರ್ಮೋನ್ಗಳನ್ನು ಸಮತೋಲನವಾಗಿ ಕಾಪಾಡಿಕೊಳ್ಳುತ್ತದೆ ಆದ್ದರಿಂದ ಹಾಲು ಕುಡಿದ ಮಲಗುವುದರಿಂದ ಮನಸ್ಸು ಮತ್ತು ದೇಹ ಶಾಂತವಾಗುತ್ತದೆ ಇದರಿಂದ ನಿಮಗೆ ಒಳ್ಳೆ ನಿದ್ದೆ ಬರಬಹುದು ಮೂರನೇ ಪ್ರಶ್ನೆ ಕೂದಲು ಬೆಳವಣಿಗೆಗೆ ಈ ಪಾನೀಯವನ್ನು ಕುಡಿಯಿರಿ ಆಪ್ಷನ್ ಎ ಸ್ಟ್ರಾಬೆರಿ ಜ್ಯೂಸ್ ಆಪ್ಷನ್ ಬಿ ಕೊತ್ತಂಬರಿ ಜ್ಯೂಸ್ ಆಪ್ಷನ್ ಸಿ ಕ್ಯಾರೆಟ್ ಜ್ಯೂಸ್ ಆಪ್ಷನ್ ಡಿ ಪಾಲಕ್ ಜ್ಯೂಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್ ಜ್ಯೂಸ್ ಕ್ಯಾರೆಟ್ ಜ್ಯೂಸ್ ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಕಣ್ಣಿನ ಆರೋಗ್ಯವನ್ನು ಸುಧಾರಿಸಲು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸರಿಯಾಗಿ ನಿರ್ವಹಿಸಲು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕ್ಯಾರೆಟ್ ತುಂಬಾ ಒಳ್ಳೆಯದು ಅಲ್ಲದೆ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಬಿ ಸಿ ಇ ಮತ್ತು ಕೆ ಹೇರಳವಾಗಿರುತ್ತದೆ ಇದು ಕೂದಲು ಬೆಳವಣಿಗೆಗೆ ಸಹಕಾರಿಯಾಗಿರುತ್ತದೆ ಕ್ಯಾರೆಟ್ ಜ್ಯೂಸ್ ಕುಡಿಯುವುದರಿಂದ ಅವುಗಳಲ್ಲಿನ ಉತ್ಕರ್ಷಣ ನಿರೋಧಕ ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಉರಿಯೂತದ ಗುಣಲಕ್ಷಣಗಳು ಕೂದಲು ಉದುರುವಿಕೆಯನ್ನು ತಡೆಯಲು ಮತ್ತು ಕೂದಲಿನ ಕಿರುಚೀಲವನ್ನು ಬಲಪಡಿಸಲು ಸಹಾಯ ಮಾಡಬಹುದು ಅಂಡ್ ದ ಫೋರ್ತ್ ಕ್ವಶನ್ ಈಸ್ ಮನೆಯಲ್ಲಿ ಇರುವೆ ಕಾಟವೇ ಅಡುಗೆ ಮನೆಯಲ್ಲಿರುವ ಈ ವಸ್ತು ಬಳಸಿ ಚಮತ್ಕಾರವನ್ನು ನೋಡಿ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಬೆಳ್ಳುಳ್ಳಿ ಆಪ್ಷನ್ ಸಿ ಸೋಡಾ ಡಿ ಉಪ್ಪು ಅಂಡ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸೋಡಾ ಪುಡಿ ಮಾಡಿದ ಸಕ್ಕರೆ ಮತ್ತು ಅಡಿಗೆ ಸೋಡಾ ನಮ್ಮ ಎಲ್ಲ ಅಡುಗೆ ಮನೆಗಳಲ್ಲಿ ಸುಲಭವಾಗಿ ಲಭ್ಯವಿರುತ್ತದೆ ಬಿಲ್ಲಗಳನ್ನು ಮಾಡುವ ಮೂಲಕ ಫೈಬರ್ ಹೆಚ್ಚಿನ ಅದನ್ನು ಸೇವಿಸುವುದರಿಂದ ಉತ್ತಮ ಆರೋಗ್ಯವನ್ನು ಪುಡಿಯನ್ನು ಪಡೆದುಕೊಳ್ಳಬಹುದು ಬ್ರೌನ್ ಅಕ್ಕಿ ಇರುವೆಗಳು ಆಮ್ಲಜನಕದಿಂದ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯನ್ನು ತಪ್ಪಿಸುತ್ತದೆ ಬ್ರೌನ್ ಅಕ್ಕಿಯಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಜನರು ಕೇಳಿಕೊಳ್ಳುವುದರಿಂದ ಸಾಕಷ್ಟು ಪೋಷಕಾಂಶಗಳು ದೊರೆಯುತ್ತವೆ ಹಾಗೂ ಜನರು ಕರಗುವ ಫೈಬರ್ನ ಅಂಶ ಇರುವುದರಿಂದ ಫೈನಲ್ ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ವೇಗವಾಗಿ ಹರಡುತ್ತಿರೋ ಕಾಂಜೆಕ್ಟಿವಿಟಿಸ್ನ ಲಕ್ಷಣಗಳೇನು ಆಪ್ಷನ್ ಎ ಕಣ್ಣುಗಳು ಬೇಗ ಕೆಂಪಾಗುವುದು ಆಪ್ಷನ್ ಬಿ ಎರಡು ಕಣ್ಣುಗಳಲ್ಲಿ ಕೆರೆತ ಸಿ ಕಣ್ಣಿನಿಂದ ನೀರು ಸುರಿಯುವುದು ಡಿ ಕಣ್ಣು ಚುಚ್ಚಿದಂತಾಗುವುದು
ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲಾ ಆಪ್ಷನ್ಗಳು ರಾಜ್ಯದಲ್ಲಿ ರೆಡ್ ಐ ಸಮಸ್ಯೆ ವೇಗವಾಗಿ ಹರಡುತ್ತಿದ್ದು ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗಿದೆ ಇದರ ಲಕ್ಷಣಗಳೆಂದರೆ ಕಣ್ಣು ಕೆಂಪಾಗುತ್ತವೆ ಎರಡು ಕಣ್ಣುಗಳಲ್ಲಿ ಕೆರೆತ ಉಂಟಾಗುತ್ತದೆ ಕಣ್ಣಿನಲ್ಲಿ ಧೂಳು ಸೇರಿದೆ ತೆಗೆಯಬೇಕು ಎನಿಸುತ್ತದೆ ಕಣ್ಣಿನಿಂದ ನೀರು ಸುರಿಯುತ್ತಿರುತ್ತದೆ ಬೆಳಗ್ಗೆ ಎದ್ದಾಗ ಕಣ್ಣು ಬಿಡಲು ಆಗದೇ ಇರುವುದು ಹೆಚ್ಚು ಲೈಟ್ ನೋಡಲು ಆಗದಿರುವುದು ಮತ್ತು ಕಣ್ಣು ಚುಚ್ಚಿದಂತಾಗುತ್ತದೆ ಧನ್ಯವಾದಗಳು ಗೆಳೆಯರೇ ಹೀಗೆ ನಿಮ್ಮ ಪ್ರೋತ್ಸಾಹ ಮುಂದುವರಿಯಲಿ ನಿಮಗೆ ನಾವು ಅತ್ಯದ್ಭುತ ಮಾಹಿತಿಗಳನ್ನು ಕೊಡಲು ಪ್ರಯತ್ನ ಮಾಡುತ್ತೇವೆ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ